हाय फ्रेंड्स, वेलकम टू रूप क्रिएटिव। इवत ना निमगे टी टाइमिंग माडुवंत स्वीट कॉर्न मसालावन्नु तोर्सिकोड्ता इदीनि। तुंबा ईजी नी माडोदु। हागे ई स्वीट कॉर्न मोदलु नानु कुक्करिगे हाकि बेयिसिकोंडिदीनि, आनंतर बिडिसि इट्कोंडिदीनि। ईग तवगे ओंदु पात बेण्णे हाकि अदु ईग बिडिसि इट्कोंडिरुवंत कॉर्न अन्नु हाक्ता इदीनि। ನೋಡಿ, ಇದು ಬೆಂದ ಮೇಲೆ ಬಿಡ್ಸೋಕ್ಕೆ ತುಂಬಾ ಈಸಿ ಆಗುತ್ತೆ, ನೀವು ಬಿಡಿಸ್ಕೋಬೋದು ನೀಟಾಗಿ। ಹಾಗಾಗಿ ಒಂದೇ ವಿಷಲ್ಲು ಸುಮ್ಮನೆ ಹಾಕಿದರೆ ಆಯಿತು, ಒಂದು ಫೈವ್ ಮಿನಿಟ್ಸ್ ಒಳಗೆ ಬೆಂದು ಹೋಗಿರೋ। ಸ್ವಲ್ಪ ನೀರು ಹಾಕಿ ಬೇಯಿಸಿ ಇಟ್ಕೋಬೇಕು। ಹೀಗೆ ನೋಡಿ, ಬೆಂದ ಮೇಲೆ ಅದಕ್ಕೆ ಬೆಣ್ಣೆ ಹಾಕಿ ನೀವು ಒಂಚೂರು ಫ್ರೈ ಮಾಡ್ಕೋಬೇಕು। ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನೀವು, ಈಗ ನಾನು ಇದಕ್ಕೆ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ। ಸ್ವಲ್ಪ ಚಾಟ್ ಮಸಾಲ ಮತ್ತು ಸಾಲ್ಟ್ ಅಷ್ಟೇ ಹಾಕಿರೋದು ಇದಕ್ಕೆ। ಸ್ವಲ್ಪ ಸಾಲ್ಟ್ ಹಾಕಿರ್ತೀನಿ। ಇಷ್ಟೇ ನೋಡಿ, ಇದು ಈಗ ರೆಡಿಯಾಗಿದೆ। ಸಾಕು, ಇಷ್ಟು ಮಾಡ್ಕೊಂಡ್ರೆ ಸಾಕಾಗಿರುತ್ತೆ। ಇದು ಮೊದಲೇ ನೀರಿನಲ್ಲಿ ಬೆಂದಿರೋದ್ರಿಂದ ನೀವು ಇಷ್ಟು ಮಾಡಿದರೆ ನಿಮಗೆ ಒಂದು ಟೀ ಟೈಮಿಗೆ ಒಂದು ಸ್ನ್ಯಾಕ್ಸ್ ರೆಡಿಯಾಗುತ್ತೆ। ಹಾಗೆ ಇದು ಎರಡನೇ ರೆಸಿಪಿ, ಇದನ್ನು ನಾನು ಬೇಯಿಸ್ಕೊಂಡಿಲ್ಲ, ಹಾಗೆ ಹಸಿನೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ। ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ। ಎಣ್ಣೆ ಹಾಕ್ಕೊಂಡು ಇದು ಬಿಡಿಸಿಟ್ಕೊಂಡಿದ್ದೀನಿ, ಹಸಿದೆ, ಹಸಿದ ಬಿಡಿಸಿಟ್ಕೊಂಡು ಎಣ್ಣೆ ಕಾದಮೇಲೆ ಇದು ಹಾಕ್ಕೊತಾ ಇದ್ದೀನಿ। ಸ್ವೀಟ್ ಕಾರ್ನ ಹಾಕ್ಕೊಂಡು ನೀವು ಸ್ವಲ್ಪ ಹೊತ್ತು, ತುಂಬ ಬೇಗ ಬೇಯುತ್ತೆ, ತುಂಬ ಅದು ಹಸಿದೂ ಅಷ್ಟೇ ತುಂಬಾ ಫಾಸ್ಟಾಗಿ ಬೇಯುತ್ತೆ। ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನೀವು ಈಗ ಫ್ರೈ ಮಾಡಿ ತುಂಬ, ಆಮೇಲೆ ಇದು ಬಿಡಿಸೋದು ಅಷ್ಟೇ, ನೀವು ಒಂದು ಲೈನನ್ನು ಹೀಗೆ ತೆಕ್ಕೊಂಡು ಚಾಕುವಲ್ಲಾಗಲೂ ಸ್ಪೂನಲ್ಲಿ ಅದು ತೆಕ್ಕೊಂಡು ಆಮೇಲೆ ಬಿಡಿಸ್ತಾ ಹೋಗಿಬಿಟ್ರೆ ಎಲ್ಲ ಬಂದುಬಿಡುತ್ತೆ। ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರಂತೂ ತುಂಬ ಫಾಸ್ಟಾಗಿ ಮುರಿದು ಅದನ್ನ ಬಿಡಿಸ್ಕೊತಾ ಹೋದರೆ ತುಂಬ ಫಾಸ್ಟಾಗಿ ಬಿಡಿಸ್ಕೊತಾ ಹೋಗ್ಬಿಡ್ಬೋದು। ನೋಡಿ, ಹೀಗೆ ಹುರಿತಾ ಹೋಗ್ಬೇಕು ಇದನ್ನು। ಇದು ಬೆಣ್ಣೆ ಹಾಕಿದ್ಕಿಂತನೂ ಇದು ತುಂಬ ಟೇಸ್ಟಿಯಾಗಿರುತ್ತೆ। ಎಣ್ಣೆ ಹಾಕಿ ಹೀಗೆ ಹಸಿನೇ ನಾವು ಹೀಗೆ ಹುರಿದು ಮಾಡ್ತೀವಲ್ಲ, ಇದು ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ। ನೋಡಿ, ಈಗ ಎಷ್ಟು ಬೆಂದಿದೆ, ಒಂದು ಫೈವ್ ಮಿನಿಟ್ಸು ಬೇಡ ನಿಮಗೆ, ಅಷ್ಟು ಫಾಸ್ಟಾಗಿ ಬೇಯುತ್ತಿದ್ದು ಇದು। ನೀರಿನಲ್ಲೇನು ಬೇಯಿಸೋ ಅವಶ್ಯಕತೆನೇ ಇಲ್ಲ, ಎಣ್ಣೆಲೇ ಬೆಂದುಬಿಡುತ್ತೆ। ಈಗ ಬೆಂದಿದೆಯಲ್ಲ, ಇದಕ್ಕೆ ನಾವೀಗ ಉಪ್ಪು ಹಾಕ್ಕೊಳ್ಳೋಣ। ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಆನಂತರ ಪೆಪ್ಪರ್ ಹಾಕ್ತಾ ಇದ್ದೀನಿ ಇದಕ್ಕೆ। ಪೆಪ್ಪರ್ ಹಾಕಿ ಹಾಗೆ ಒಂಚೂರು ಫ್ರೈ ಮಾಡಿ ಗ್ಯಾಸ್ ಬಂದ್ ಮಾಡಿದರೆ ಆಯ್ತು, ಇಷ್ಟಕ್ಕೆ ಇದು ರೆಡಿಯಾಗುತ್ತೆ। ಇದು ಬೆಣ್ಣೆ ಹಾಕಿದ್ಕಿಂತನೂ ಇದು ಆಯಿಲ್ ಹಾಕಿ ಮಾಡ್ತೀವಲ್ಲ, ಇದು ತುಂಬ ಟೇಸ್ಟಿಯಾಗಿರುತ್ತೆ। ಹಸಿನೇ ನಾವು ಇದನ್ನು ಬೇಯಿಸಿ ಮಾಡ್ತೀವಲ್ಲ ಈ ಥರ, ತುಂಬ ಟೇಸ್ಟಿಯಾಗಿರುತ್ತೆ। ಥ್ಯಾಂಕ್ ಯು ಫಾರ್ ವಾಚಿಂಗ್।